ಹಲೋ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಪವಿತ್ರ ಲೋಕೇಶ್ ಅವರು ತುಂಬಾ ಅದ್ಭುತವಾದ ನಟಿ. 1995 ಮಿಸ್ಟರ್ ಅಭಿಷೇಕ್ ಅನ್ನುವ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ. ಇನ್ನು ಇವರ ಕುಟುಂಬ ಹಾಗೂ ಇವರ ಸಿನಿ ಪಯಣ ಹಾಗೂ ಇವರ ತಮ್ಮ, ಇವರಿಗೆ ಒಬ್ಬ ತಮ್ಮ ಇದ್ದಾರೆ, ಯಾರು ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿದೆ ಸಂಪೂರ್ಣ ಮಾಹಿತಿ. ಅದಕ್ಕೂ ಮೊದಲು ನಿಮಗೆ ಪವಿತ್ರ ಲೋಕೇಶ್ ಅವರ ಕುಟುಂಬ, ಅವರ ತಮ್ಮ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ವೀಕ್ಷಕರೇ, ಪವಿತ್ರ ಲೋಕೇಶ್ ಅವರು 1995 ಮಿಸ್ಟರ್ ಅಭಿಷೇಕ್ ಸಿನಿಮಾದ ಮುಖಾಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅನೇಕ ಸಿನಿಮಾಗಳಲ್ಲಿ ಇವರು ನಟಿಸಿರ್ತಾರೆ. ತುಂಬಾ ಅದ್ಭುತವಾದ ನಟಿ. ಇವರು ಕನ್ನಡದಲ್ಲದೆ ತೆಲುಗು ತಮಿಳಿನಲ್ಲೂ ಕೂಡ ನಟಿಸಿರ್ತಾರೆ. ಆ ಚಿತ್ರರಂಗ, ತೆಲುಗು ಚಿತ್ರರಂಗದಲ್ಲಿ 50 ಸಿನಿಮಾಗಳಲ್ಲಿ ಹೆಚ್ಚಾಗಿ ಇವರು ಕಾಣಿಸ್ಕೊಂಡಿರ್ತಾರೆ. ಕುರುಕ್ಷೇತ್ರ, ಕನ್ನಡದಲ್ಲಿ ಬಂದರೆ ಕುರುಕ್ಷೇತ್ರ, ಕುರುಕ್ಷೇತ್ರ ರೋಸ್ ಹಾಗೂ ಪೊಗರು ಚಿತ್ರದಲ್ಲಿ ಇತ್ತೀಚೆಗೆ ಧ್ರುವ ಸರ್ಜರ್ ಅವರ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ದಿಯಾ ಸಿನಿಮಾದಲ್ಲಿ ಆದಿಯ ಪಾತ್ರ, ಆದಿಯ ತಾಯಿಯಾಗಿ ಇವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಇವರ ತಮ್ಮ ಇವರೇ, ಈ ವಿಡಿಯೋದಲ್ಲಿ ಅವರನ್ನ ನೋಡ್ಬೋದು. ಆದಿ ಅಂತ ಇವರ ಹೆಸರು. ಇವರಿಗೆ ಅಕ್ಕ ಎಂದರೆ, ಪವಿತ್ರ ಲೋಕೇಶ್ ಎಂದರೆ ತುಂಬಾ ಇಷ್ಟ, ಗೌರವ, ತುಂಬಾನೇ ಸಪೋರ್ಟ್ ಮಾಡ್ತಾರಂತೆ. ಇನ್ನು ಆದಿಯವರು ಜೋಗಿ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಿದ್ರು. ಹಾಗೆ ಈಗ ಪೂಜಾರಿ ಸಿನಿಮಾದಲ್ಲೂ ಕೂಡ ಇವರು ನಾಯಕ ಪಾತ್ರದಲ್ಲಿ ಅಭಿನಯಿಸಿದ್ರು. ವೀಕ್ಷಕರೇ, ಈಗ ಇವರೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇಲ್ಲ, ಸಿಕ್ಕಾಬಟ್ಟೆ ಯೋಗದಲ್ಲಿ ತೊಡಗಿರ್ತಾರೆ. ಗುರ್ತಿಡಿಯಲಾಗದಷ್ಟು ಸಣ್ಣ ಆಗಿದ್ದಾರೆ. ಯೋಗದಲ್ಲಿ ಇವರು ತುಂಬಾನೇ ಯಾವಾಗ್ಲೂ ಸಮಯ ಕಳೀತಾರೆ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿ ನೀವು ಅವ್ರನ್ನ ನೋಡ್ಬೋದು. ಅವರ ಅಪರೂಪದ ಯೋಗದ ಫೋಟೋಸ್ಗಳನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.